ಕಳೆದ ಎರಡು ವಾರದ ಹಿಂದೆ ಸುರಿದ ಮಳೆಯಿಂದಾಗಿ ಸುಳ್ಯ ತಾಲೂಕಿನ ಆಲೇಟಿ ಗ್ರಾಮದ ಅರಂಪೂರಿನ ಕಲ್ಚರ್ ಬೇ ತ್ಯಾಜ್ಯ ಸಂಗ್ರಹ ಕೇಂದ್ರದಲ್ಲಿದ್ದ ತ್ಯಾಜ್ಯ ತುಂಬಿದ ಚೀಲಗಳು ತೋಡಿನ ಮೂಲಕ ಬಂದು ಪಯಶ್ವಿನಿ ನದಿಯನ್ನ ಸೇರಿತ್ತು. ಈ ಬಗ್ಗೆ ಅಲ್ಲಿಯ ನಿವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದರು. ಈ ಬಗ್ಗೆ ನಗರ ಪಂಚಾಯಿತಿಗೆ ದೂರು ನೀಡಿದ್ರೂ ಯಾವುದೇ ಸೂಕ್ತ ಕ್ರಮಗಳನ್ನು ಕೈಗೊಂಡಿಲ್ಲ. ಇದೀಗ ಶ್ರೀ ವನದುರ್ಗ ದೈವಸ್ಥಾನ ಕಲ್ಚರ್ ಪೇ ಸಮಿತಿಯವರು ತೋಡಿನಲ್ಲಿ ಇದ್ದಂತಹ ತ್ಯಾಜ್ಯ ಚೀಲಗಳನ್ನು ಹೆಕ್ಕಿ ಸ್ವಚ್ಛಗೊಳಿಸುವ ಮೂಲಕ ಮಾದರಿ ಕೆಲಸವನ್ನ ಮಾಡಿದ್ದಾರೆ. ಶ್ರೀ ವನದುರ್ಗ ದೈವಸ್ಥಾನ ಮತ್ತು ಪರಿವಾರ ದೈವಗಳ ಸಾನ್ನಿಧ್ಯ ಸಿರಿಕುರಲ್ ನಗರ ಕಲ್ಚರ್ ಪೇ ಸಮಿತಿಯ ವತಿಯಿಂದ ಪರಿಸರದಲ್ಲಿ ಹರಿದು ಬರುತ್ತಿರುವ ತೋಡಿನಲ್ಲಿದ್ದಂತಹ ತ್ಯಾಜ್ಯ ತುಂಬಿದ ಚೀಲಗಳನ್ನ ಹೆಕ್ಕಿ ಸ್ವಚ್ಛತೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಪಂಚಾಯತ್ನ ಮಾಜಿ ಸದಸ್ಯ ಗೋಕುಲ್ ದಾಸ್ ಅವರು, ಕಳೆದ 15 ದಿನಗಳ ಹಿಂದೆ ನಗರ ಪಂಚಾಯತ್ ವತಿಯಿಂದ ಕಲ್ಚರ್ ಪೇ ತ್ಯಾಜ್ಯ ಸಂಗ್ರಹ ಕೇಂದ್ರದಲ್ಲಿ ನಡೆಸಿರುವ ಕೆಲಸ ಕಾರ್ಯದಿಂದ ಇಂದಿಗೂ ಸ್ಥಳೀಯ ನೀರಿನ ತೋಡಿನಲ್ಲಿ ಕಸಗಳು ಬರುತ್ತಿದ್ದು ಇಂದು ಸ್ವಚ್ಛಗೊಳಿಸುವ ಕಾರ್ಯ ನಡೆಯಿತು. ಕಲ್ಚರ್ ಪೇ ಪರಿಸರದಲ್ಲಿ ನೆಲ ಸಮತಟ್ಟು ಮಾಡಿ ಯಂತ್ರಗಳನ್ನು ಅಳವಡಿಸುವುದಾಗಿ ಹೇಳಿ ಸಂಬಂಧಪಟ್ಟವರು ಇದುವರೆಗೆ ಬಂದಿಲ್ಲ ಎಂದು ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್, ವಿಪೋ ನ್ಯೂಸ್, ಸುಳ್ಯ.